ಶಿವಮೊಗ್ಗ ಜೊತೆಗೆ ಭದ್ರಾವತಿ ಜನರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದ ಸಂಸದರು ಬಿ ವೈ ರಾಘವೇಂದ್ರ ಏನಪ್ಪ ಅಂದರೆ ಭದ್ರಾವತಿಯ ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಮತ್ತೆ ಆರಂಭ ಆಗುತ್ತೆ ಈ ಬಗ್ಗೆ ಶಿವಮೊಗ್ಗ ಸಂಸದ ಬಿ ವೈ ವಿಜಯ್ ರಾಘವೇಂದ್ರ ಫೇಸ್ಬುಕ್ ಪೋಸ್ಟ್ ಮೂಲಕ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮತ್ತೆ ಶುರುವಾಗುತ್ತಿದೆ ಭದ್ರಾವತಿಯ ಸುವರ್ಣಯುಗ ಮತ್ತೆ ಪಳಪಳಿಸಲಿದೆ ಕಪ್ಪು ಚಿನ್ನ ವಿ ಐ ಎಸ್ ಎಲ್ ಮೈಕೊಡವಿ ಮೇಲಿಳುತ್ತಿದೆ ಅಂತ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಸಂಸದ ಬಿ ವೈ ರಾಘವೇಂದ್ರ ಉತ್ಪಾದನೆ ಶುರು ಮಾಡಲು ಸಾಯಿಲ್ ಮ್ಯಾನೇಜ್ಮೆಂಟ್ ಒಪ್ಪಿಗೆ ಕೊಂಡಿದೆ ಒಪ್ಕೊಂಡಿದೆ ಇದೇ ತಿಂಗಳ ಹತ್ತಕ್ಕೆ ಬಾರ್ ಮಿಲ್ ಶುರುವಾಗಿ ಅದಾದ ಕೆಲ ದಿನಗಳಲ್ಲಿ ಸಂಪೂರ್ಣ ಕಾರ್ಖಾನೆ ಪುನಾರಂಭ ಆಗುತ್ತೆ ಸವಾಲುಗಳನ್ನೆಲ್ಲ ಎದುರಿಸಿ ಗೆದ್ದ ಹೆಮ್ಮೆ ಶಿವಮೊಗ್ಗ ಜಿಲ್ಲೆ ಹಾಗೂ ಭದ್ರಾವತಿ ನಗರದ ಜನರದ್ದು ಭರವಸೆ ಕಳೆದುಕೊಳ್ಳದ ನೌಕರ ಸಮುದಾಯದ್ದು ಅಂತ ರಾಘವೇಂದ್ರ ಟ್ವೀಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಇದಕ್ಕೆ ಕಾರಣರಾದ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಜೊತೆಗೆ ಉಕ್ಕು ಕೇಂದ್ರ ಉಕ್ಕು ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಕೃತಜ್ಞತೆಗಳು ಧನ್ಯವಾದಗಳು ಅಂತ ಎಲ್ಲ ಟ್ವೀಟ್ ಮಾಡಿದ್ದಾರೆ ಭದ್ರಾವತಿ ಜನರ ಸಮಸ್ತ ಪ್ರಾರ್ಥನೆ ಫಲ ಕೊಟ್ಟಿದೆ ಅಂತ ಹೇಳಿದ್ದಾರೆ ಆದರೆ ವಿಶ್ವೇಶ್ವರಯ್ಯ ಹಕ್ಕು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಮುಚ್ಚಬಾರ್ದು ಪುನಃ ಉತ್ಪಾದನೆ ಆರಂಭ ಮಾಡಬೇಕು ಅಂತ ಹಲವು ವರ್ಷಗಳಿಂದ ಹೋರಾಟ ನಡೀತಾ ಇತ್ತು ಕೆಲವು ತಿಂಗಳುಗಳ ಹಿಂದೆ ಭದ್ರಾವತಿ ಸಹ ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿತ್ತು ಉದ್ಯೋಗಿಗಳನ್ನು ಉಳಿಸಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕಳೆದ ತಿಂಗಳು ಈ ಬಗ್ಗೆ ಏನು ವಿ ಐ ಎಸ್ ಎಲ್ ಮುಚ್ಚುವ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಕೇಂದ್ರ ಉಕ್ಕು ಸಚಿವ ಖಾತೆ ಸಚಿವ ಜ್ಯೋತಿರದ ಸಿಂಧ್ಯಾಗೆ ಪತ್ರವನ್ನು ಕೂಡ ಬರೆದು ಮನವಿಯನ್ನು ಮಾಡಿಕೊಂಡಿದ್ರು ಇದೀಗ ಏನು ಪ್ರತಿಭಟನೆ ಕೂಡ ಇನ್ನೂ ನಡೀತಾ ಇದೆ ಆದರೆ ಇಷ್ಟೆಲ್ಲ ಆದರೂ ಕೂಡ ಪ್ರತಿಭಟನೆ ಕೈ ಬಿಡ್ತಾರಾ ಅನ್ನೋದು ಪ್ರಶ್ನೆ ಈ ಬಗ್ಗೆ ವಿ ಐ ಎಸ್ ಎಲ್ ಕಾರ್ಖಾನೆ ಆಗಸ್ಟ್ ಹತ್ತರಿಂದ ಪುನರಾರಂಭಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದ್ರು ಕೂಡ ಕಾರ್ಖಾನೆ ಮುಚ್ಚುವ ಭೀತಿಯಿಂದ ಪಾರಾಗಿದೆ ಸದ್ಯಕ್ಕೆ ಆದರೆ ಕಾರ್ಖಾನೆಯ ಗುತ್ತಿಗೆ ನೌಕರರ ಸಂಘ ಪ್ರತಿಭಟನೆಯನ್ನು ಮುಂದುವರಿಸುತ್ತೆ ಅಂತ ಮಾಹಿತಿ ಬಂದಿದೆ ಶಿವಮೊಗ್ಗ ಮೂಲದ ವೆಬ್ಸೈಟ್ ಸುದ್ದಿ ಲೈವ್ ಈ ಬಗ್ಗೆ ವರದಿಯನ್ನು ಪ್ರಕಟ ಮಾಡಿದೆ ಅಂದರೆ ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ ಪ್ರತಿಭಟನೆ ಮಾಡ್ತೀವಿ ಅಂತ ಗುತ್ತಿಗೆ ನೌಕರ ಸಂಘದ ಬೇಡಿಕೆ ಒಂದು ಬೇಡಿಕೆ ಪ್ರಮುಖವಾಗಿ ವಿ ಐ ಎಸ್ ಎಲ್ಗೆ ಹೊಸ ಬಂಡವಾಳ ಹರಿದು ಬರಬೇಕು ಕಾರ್ಖಾನೆಯಲ್ಲಿರುವ ಹಳೆಯ ಉಪಕರಣಗಳು ಹೋಗಿ ಆಧುನಿಕ ಉಪಕರಣಗಳನ್ನು ಅಳವಡಿಸೋದಕ್ಕೆ ಸರ್ಕಾರ ಅನುಮತಿ ನೀಡಬೇಕು ಅನ್ನೋದು ಅವರ ಒತ್ತಾಯ ಹೀಗಾಗಿ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಸಂಸದರಿಗೆ ಚುನಾವಣೆ ಮುಂದೆ ಇರೋದರಿಂದ ಕಾರ್ಖಾನೆ ಪುನರಾಮದ ಖುಷಿಯ ವಿಚಾರವಾದರೂ ಕೂಡ ಹೊಸ ಬಂಡವಾಳ ತಂದು ವಿ ಐ ಎಸ್ ಎಲ್ ಕಾರ್ಖಾನೆಯನ್ನು ಆಧುನೀಕರಣಗೊಳಿಸ್ತಾರಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗ್ತಾಯಿದೆ ಅಂದರೆ ಎಲೆಕ್ಷನ್ ಬರ್ತಾ ಇದೆ ಎಲೆಕ್ಷನ್ಗೋಸ್ಕರ ಈ ರೀತಿಯ ನಾಟಕ ಆಡ್ತಾ ಇರ್ಬೋದೇನೋ ಬರೀ ಪುನರ್ ಆರಂಭ ಮಾಡಿದ್ರೆ ಪ್ರಯೋಜನ ಇಲ್ಲ ಹೊಸ ಬಂಡವಾಳ ಅರ್ದು ಬರಬೇಕು ಜಾಸ್ತಿ ಹೂಡಿಕೆ ಆದರೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಜೊತೆಗೆ ಹೊಸ ಹೊಸ ಯಂತ್ರಗಳು ಬರಬೇಕು ಎಲ್ಲ ಯಂತ್ರಗಳು ತುಕ್ಕಿಡಿದೋಗಿದ್ದಾವೆ ಕೆಲಸ ಏನು ಇಲ್ದಿರ ಹಳೇದಾಗಿದ್ದಾವೆ ಹಾಗಾಗಿ ಹೊಸ ಆಧುನೀಕರಣ ಮಾಡಿ ಕಾರ್ಖಾನೆಯನ್ನು ನಾವು ಮಾಡಿದ್ರೆ ಪ್ರಯೋಜನ ಆಗುತ್ತೆ ಅಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಗುತ್ತಿಗೆ ನೌಕರ ಸಂಘದವರು ಈ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ನೋಡೋಣ ಸಂಸದರು ಇದಕ್ಕೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಜೊತೆಗೆ ಬರೀ ಸಂಸದರ ಒಂದು ಪತ್ರ ಬರೆದ್ರೆ ತ ಹೋಗಿ ಚರ್ಚೆ ಮಾಡಿದ್ರೆ ಆಗಲ್ಲ ರಾಜ್ಯ ಸರ್ಕಾರ ಇನ್ವಾಲ್ವ್ಮೆಂಟ್ ಇದಕ್ಕೆ ಸಿ ಎಮ್ ಸಿದ್ದರಾಮಯ್ಯ ಜೊತೆಗೆ ಸಚಿವರೆಲ್ಲ ಡೆಲ್ಲಿಗೆ ಹೋಗ್ತಿದ್ದಾರೆ ಹಾಗೆಯೇ ಉಕ್ಕು ಸಚಿವರನ್ನು ಭೇಟಿಯಾಗಿ ಜ್ಯೋತಿರಾದಿತ್ಯ ಸಿಂಧೆ ಅವರನ್ನು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಅಟ್ಲೀಸ್ಟ್ ಪ್ರಯೋಜನ ಆಗಬಹುದು ನೋಡೋಣ ಆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಾ ಅಂತ ಎಸ್ ನಾವು ಮುಂದಿನ